ನಮಗೆ ಆಗ್ಲೇನೆ ಎಷ್ಟು ಬತ್ತಿತ್ತು 18-19 51,000 ಕೋಟಿ ಬತ್ತಿತ್ತು, 19-20 43,000 ಕೋಟಿ ಬತ್ತಿತ್ತು, 20-21 31,000 ಕೋಟಿ ಬರ್ತಿತ್ತು, 21-22 48,000 ಕೋಟಿ ಬತ್ತಿತ್ತು, 22-23 53,500 ಕೋಟಿ ಬತ್ತಿತ್ತು, 23-24 50,257 ಕೋಟಿ. ಬಜೆಟ್ ಗಾತ್ರ ಜಾಸ್ತಿಯಾಗಿದೆ, ನಮಗೆ ಬರ್ತಕ್ಕಂಥ ಪಾಲು ಕಡಿಮೆಯಾಗಿದೆ. ಇದು ಅನ್ಯಾಯನ ಅಲ್ವಾ? ರಾಜ್ಯಕ್ಕೆ ಅನ್ಯಾಯ, ಅನ್ಯಾಯ. ಕಳೆದ ವರ್ಷ 22-23 53,500 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಮಗೆ ನಮ್ಮ ಪಾಲು 53,500 ಕೋಟಿ. 23-24 ನಮಗೆ ಬರ್ತಕ್ಕಂಥ ತೆರಿಗೆ 50,257 ಕೋಟಿ. ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಕೇಳಬೇಕೋ ಬೇಡ? ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ, ಜಮೀರ್ ನೀನು ಎದೊಳಗಪ್ಪ ಪಕ್ಕದಲ್ಲಿ ಕೂತ್ಕೋ ಆ ಕಡೆ ಬರೀ ಕಡೆ ನಿಮ್ ಕುರ್ಚಿನಲ್ಲಿ ಕೂತ್ಕೊಳ್ಳಿ ಅಷ್ಟೇ. ನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅವೇ, ನಮಗೆ ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು, ಎಲ್ಲ ತಪ್ಪು 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 ತಪ್ಪು. 317 ರೂಪಾಯಿ ಮೈಸೂರಿಗೆ ಹೋಗ್ತಾರಲ್ಲ, ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ. 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? ಅದು 3,000 ಕೋಟಿ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ದಿನ ಹೋಗ್ತಾರಲ್ಲ, ಟ್ಯಾಕ್ಸ್ ಕೊಡೋದು ನಿಮಗೆ, ಟೋಲ್ ಕೊಡೋದು 3,000 ಕೋಟಿ. ಆಯ್ತು, 10,000 ಕೋಟಿ ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ನಲ್ಲಿ ಅರವಿಂದ್ ಫ್ರೀ ಆಗಿ ಕೊಡ್ತೀವಿ, 50% ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು? ಅದು 1,800 ರೂಪಾಯಿ ಗ್ಯಾಸ್ ಕೊಡ್ತಾರೆ 30,000 ಕೋಟಿನಲ್ಲಿ. ಮತ್ತೆ ಅದರಲ್ಲೇ ಕೊಡ್ತಾ ಇದ್ದಾರೆ, ಅದನ್ನ ಹೇಳ್ತಾ ಇಲ್ಲ. ಅದೇನ್ ಬರ್ತಾ ಇದೆ ಮಾತಾಡಲಿಲ್ಲ, ಉತ್ತರ ಉತ್ತರ ಮಾತಾಡಲಿಲ್ಲ ನಾನು. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದು ಹೇಳಿ ಜಾಸ್ತಿ ಮಾಡಿರೋದು ನೀವೇ. ಸನ್ಮಾನ್ಯ ನಿರ್ಮಲಾ ಸೀತಾರಾಮ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡೋರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಪದೇ ಹೇಳ್ತಾ ಇದಾರೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರವನ್ನು ತಿಳಿಸ್ತಾ ಇಲ್ಲ, ಹಣಕಾಸು ಆಯೋಗದ ಬಗ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಈಗ ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19 24,42,000 23-24 ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ?
15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ. ನಮ್ ಸರ್ಕಾರ ಏನಿಲ್ಲ, ನಿಮ್ದೇ ಸರ್ಕಾರ. ಇನ್ಯಾರ್ದು ನಮ್ದೆಲ್ಲ ಇತ್ತು, ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಹಣಕಾಸು ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಬಿಜೆಪಿ ಗೌರ್ಮೆಂಟ್ ಮಂತ್ರಿಗಳ ಸರ್ಕಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳಾಗಿರ್ಲಿಲ್ವಾ? 15ನೇ ಆಯೋಗದಲ್ಲಿ ಬಾಯ್ಮುಚ್ಚಿ ಕೂತಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರು ಮೀಟಿಂಗ್. ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡಲಿಲ್ಲ, ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನ್ ಮಾಡಿದ್ರು, ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು, ನಿರ್ಮಲಾ ಸೀತಾರಾಮನ್. ಅದು ಕೊಡಕ್ಕಾಗಲ್ಲ, ಕೊಡಕ್ಕಾಗಲ್ಲ ಅಂತ ಹೇಳಿ. ಆಮೇಲೆ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,495 ಕೋಟಿ. This has been refused by none other than Srimati Nirmala Sitaraman, who is representing Karnataka. Alla manya she is representing illa illa lok sabha adhyakshare adu uttara matta maatadi utla ad nantara manya sab ಆಮೇಲೆ ಮಾತಾಡಿ ಬಸವರಾಜ್, ಆಮೇಲೆ ಮಾತಾಡಿ. ನಮ್ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಪ್ರತಿಪಕ್ಷ ನಾಯಕ ಆಯ್ತು, ಡೆಪ್ಯೂಟಿ ನಾಯಕರಾಯ್ತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ, ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನ ನಾನು ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು ಮತ್ತೆ ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ಬಿಜೆಪಿ ಅವರು ಅದೆಲ್ಲ ಮಾಡೋದು ಯಾವತ್ತು ಯಾಕಪ್ಪ ಸರ್? ಸುಳ್ಳು ಈಗ ಬಸವರಾಜ್ ಮಾಡಿ ಮಾತಾಡಿ, ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಹೆಂಗೂ ಟೈಮ್ ಇದೆ ನಿಮ್ಗೆ, ಅವ್ರಿಗೆ ಅವ್ರಿಗೆ ಎಷ್ಟು ಟೈಮ್ ಕೊಡ್ತಾರೆ ಅಷ್ಟು ಮಾತಾಡಕ್ಕೆ ಕೊಟ್ಬಿಡಿ ಸ್ವಾಮೀಜಿ. ಅಲ್ಲ ಸ್ವಾಮಿ ಕೊಟ್ಬಿಡಿ. ಇಲ್ಲ ಇಲ್ಲ ಮಾತಾಡ್ಲಿ, ಮಾತಾಡ್ಲಿ, ನಾವು ಉತ್ತರ ಕೊಡ್ತೀವಿ. ಮಾತಾಡ್ಲಿ, ನೀವು ಮಾತಾಡ್ರಿ, ನೀವು ಮಾತಾಡಿ. ಎತ್ನಾಳ್ ಬಜೆಟ್ ಮೇಲೆ ನೀವು ಮಾತಾಡಿ. ನಮ್ಮ ಉತ್ತರ ಬರೀ ಬಜೆಟ್ ಮೇಲೆ, ರಾಜ್ಯಪಾಲರ ಭಾಷಣದ ಮೇಲೆ ಹೇಳಿದ್ರೆ ನಿಮ್ಗೆಲ್ಲ ಕೋಪ, ಮೈಯೆಲ್ಲ ಉರಿ ಎತ್ತಿಗತ್ತದೆ. ಬಜೆಟ್ ಮೇಲೆ ಮಾತಾಡಿ, ಬಜೆಟ್ ಮೇಲೆ ಮಾತಾಡ್ಲಿ. ತಕರಾರಿಲ್ಲ, ಏನ್ ಬೇಕಾದ್ರೂ ಮಾತಾಡಿ. ಪಾರ್ಲಿಮೆಂಟ್ ನೋಡಿ, ಪಾರ್ಲಿಮೆಂಟ್ ಬಿಟ್ಟೇನು ಇಲ್ಲ ಅವ್ರು. ಮಾನ್ಯ ಅಧ್ಯಕ್ಷರೇ, ಪೆರಿಫೆರಲ್ ರಿಂಗ್ ರೋಡ್ಗೆ ಪೆರಿಫೆರಲ್ ರಿಂಗ್ ರೋಡ್ ಟು ಡಿ ಕಂಜೆಸ್ಟ್ ಬೆಂಗಳೂರು, ಬೆಂಗಳೂರು ಈಸ್ಟ್. ಇದು ಅವರು ರಿಪೋರ್ಟ್ ವರದಿ. ಬೆಂಗಳೂರು ಈಸ್ ಕನ್ಸಿಡರ್ಡ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಯಾಪಿಟಲ್ ಆಫ್ ಇಂಡಿಯಾ. ಹೌಎವರ್, ಇಟ್ ಸಕ್ಸೆಸ್ ಹ್ಯಾಸ್ ಲೆಡ್ ಟು ಟ್ರೆಮೆಂಡಸ್ ಇನ್ಕ್ರೀಸ್ ಇನ್ ಟ್ರಾಫಿಕ್ ಡೆನ್ಸಿಟಿ. ದೇರ್ ಫೋರ್ ದಿ ಸ್ಟೌತ್ ಗವರ್ಮೆಂಟ್ ಹಸ್ ರಿಕ್ವೆಸ್ಟೆಡ್ ಸಪೋರ್ಟ್ ಫಾರ್ ಬಿಲ್ಡಿಂಗ್ ಎ ಪೆರಿಫೆರಲ್ ರಿಂಗ್ ರೋಡ್ ಟು ಡೈವರ್ಟ್ ದಿ ಹೆವಿ ವೆಹಿಕ್ಯುಲರ್ ಟ್ರಾಫಿಕ್ ಟು ಬೈಪಾಸ್ ದಿ ಸಿಟಿ. ವಿ ರೆಕಮೆಂಡ್ ಎನ್ ಅಮೌಂಟ್ ಆಫ್ ರುಪೀಸ್ 3,000 ಕ್ರೋರ್. ಇದು 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. ಆಮೇಲೆ ಫೈನಲ್ ರಿಪೋರ್ಟ್ ಏನ್ ಬಂದಿದೆ? ಇದೇ ಫೈನಲ್ ರಿಪೋರ್ಟ್. ಏ ನಿಮ್ಗೆ ಗೊತ್ತಿಲ್ಲ, ಕೂತ್ಕೊಳ್ರಿ, ಗೊತ್ತಿಲ್ಲ. ಇದೇ ಫೈನಲ್ ರಿಪೋರ್ಟ್. ಹೋಲಿಸ್ಟಿಕ್ ಇಂಪ್ರೂವ್ಮೆಂಟ್ ಆಫ್ ವಾಟರ್ ಬಾಡಿ. ಅದಕ್ಕೆ ವಿ ರೆಕಮೆಂಡ್ ರುಪೀಸ್ 3,000 ಕ್ರೋರ್ ಫಾರ್ ದಿಸ್ ಪರ್ಪಸ್. 6,000 ಕೋಟಿ ಆಯ್ತು, 3,000 ಪ್ಲಸ್ 3,000.
ಮತ್ತೆ 1495 ಕೋಟಿ ಎರಡು ಸೇರಿಸಿದ್ರೆ ಎಷ್ಟಾಯ್ತು ಅಧ್ಯಕ್ಷರೇ? 11495 ಕೋಟಿ. ನಾನು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದೆ, ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಹೋಗಿ ಹೋಗಿ ಕೂತ್ಕೊಂಡು ಗಲಾಟೆ ಮಾಡಿ ತಗಬರ್ರಿ, 11495 ಕೋಟಿ ನಮಗೆ ನಷ್ಟ ಆಗ್ಬಿಡ್ತದೆ, ತಗಬರ್ರಿ ಅಂತ ಹೇಳಿದೆ. ಮಾಡಲಿಲ್ಲ. 25 ಜನ ಎಂಪಿಗಳು ಹೋದ್ರು, ಮಾ ಕೇಳಲಿಲ್ಲ. ಒಂದಿನ ಮಾನ್ಯ ಸಭಾಧ್ಯಕ್ಷರ ಕೋಟಿ ಫಸ್ಟ್ ರಿಪೋರ್ಟ್ ನಲ್ಲಿ, ಮಾನ್ಯ 6000 ಕೋಟಿ ಫೈನಲ್ ರಿಪೋರ್ಟ್ ನಲ್ಲಿ ಹೇಳಿದ್ರು ಮಾನ್ಯ ಸಭಾ. ಆಮೇಲೆ ಆಮೇಲೆ 5300 ಕೋಟಿ ಅಪ್ಪರ್ ಭದ್ರಾಕ್ಕೆ. ಒಂದ್ ನಿಮಿಷ, ಅಪ್ಪರ್ ಭದ್ರಾ ಇಲ್ಲ ಕೂತ್ಕೊಂಡಿವಿ ಎಲ್ಲ ಮಾಜಿ ಮಂತ್ರಿ. ಒಂದ್ಸಾರಿ ಕೂತ್ಕೊಂಡ್ಬಿಡ್ತೀನಿ.